ಆಲ್ ದಿ ಬೆಸ್ಟ್. ಒಂದು ವಿಷಯ ಕೇಳಬೇಕು, ನಿನ್ನೆ ಒಂದು ಅಂದ್ರೆ ಟ್ವೀಟ್ ತುಂಬಾ ವೈರಲ್ ಆಗಿದೆ ಇಡೀ ಕರ್ನಾಟಕದ ತುಂಬೆಲ್ಲ. ಸೊ ನೋಡಿದ್ರ ನೀವು ಟ್ವೀಟ್, ನಿಮ್ಗೆ ಏನಿಸ್ತು? ಕಿಚ್ಚ ಸುದೀಪ್ ಸರ್ ಸೊ ನಾನು ಮಾಡಲ್ಲ ಇನ್ನು ನೆಕ್ಸ್ಟ್ ಸೀಸನ್ ಇರಲ್ಲ ಅಂತ ಅಂದ್ರೆ ಈ ತರ ಆಗಿದೆ ಅಂತ ಅಣ್ಣ. ಒಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಏನೋ ಬೆಸ್ಟ್ ಬರ್ತಿದೆ ಅಂತ ಅರ್ಥ ಅಲ್ವಾ? ಅದಕ್ಕೋಸ್ಕರ ಇನ್ನೂ ಅದಕ್ಕಿಂತ ದೊಡ್ಡದೇನೋ ಬರ್ಬೋದೇನೋ. ಆದ್ರೆ ಆ ಸ್ಥಾನದಲ್ಲಿ ಅವ್ರನ್ನ ನೋಡೋಕೆ ಇಷ್ಟಪಡ್ತಾರೆ ಎಲ್ಲರೂ ಆಗ್ಲಿ, ಪ್ರತಿಯೊಬ್ಬರು ಆಗ್ಲಿ, ಫ್ಯಾನ್ಸ್ ಬಿಟ್ಟಿನೂ ಆಚೆ ಇರೋ ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ನಾವುಗಳಾಗಿರ್ಬೋದು. ಯಾಕಂದ್ರೆ ಸೀಸನ್ 1 ಸೀಸನ್ 2 ನಮ್ಮ ಅಪ್ಪ ಹೋದವರು, ಸೀಸನ್ 10 ನಾನು ಹೋಗಿದ್ದು, ಸೀಸನ್ 2 ಅಲ್ಲಿ ಹೋದಾಗ್ಲೂ ಅವರೇ ವೆಲ್ಕಮ್ ಮಾಡಿದ್ದು ನಮ್ಮ ತಂದೆನ, ಸೀಸನ್ 10 ಹೋದಾಗ್ಲೂ ಅವರು ನನ್ನ ವೆಲ್ಕಮ್ ಮಾಡಿದ್ದು. ಅದೊಂದು ಸ್ವಲ್ಪ ಬೇಜಾರಾಗಿದೆ, ಅದಕ್ಕಿಂತ ಬೆಸ್ಟ್ ಬರುತ್ತೆ ಅಂತ ನಾವು ಅನ್ಕೊಂಡಿದ್ವಿ. 100% ಬಂದೇ ಬರುತ್ತೆ. ಮಾತಾಡುವಾಗ ಅಂದ್ರೆ ಅಲ್ಲಿದ್ದಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಳಸಬಾರ್ದು ಅಂತ ಬಜರ್ ಬರ್ತೀವಿ, ನಾವು ನೋಡಿದೀವಿ. ಈ ಸರಿ ಅದು ಇಲ್ವೇ ಇಲ್ಲ, ಕಂಪ್ಲೀಟ್ ಇಂಗ್ಲಿಷ್ ಮೈ ಆಗಿದೆ ಅಂತ ಒಂದು ಕಂಪ್ಲೇಂಟ್. ಅದಕ್ಕೋಸ್ಕರ ಕಿಚ್ಚ ಸರ್ ಕನ್ನಡ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಮೇಜರ್ ಕಾರಣ ಅಂತ ಹೇಳ್ತೀವಿ. ಅದು ತುಂಬಾ ಕಾರಣಗಳಿದ್ದಾವೆ, ಇದು ಮೇಜರ್ ಕಾರಣ ಅಂತ ಹೇಳ್ತೀವಿ. ಇವಾಗ ಬಿಗ್ ಬಾಸ್ ಅನ್ನೋ ಸೈಡ್ಗೆ ಎತ್ತಿಟ್ಟಿರೋಣ. ಇವಾಗ ಅವರು ಬೇರೆ ಭಾಷೆನಲ್ಲೂ ಸಿನಿಮಾ ಆಕ್ಟ್ ಮಾಡಿದ್ದಾರೆ, ನೀವೆಲ್ಲರೂ ನೋಡಿದ್ದೀರಾ. ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜಲ್ಲಿ ಆಕ್ಟ್ ಮಾಡ್ಕೊಂಬಂದಿದ್ದಾರೆ. ಇವಾಗ ಅವ್ರು ಎಲ್ಲಿದ್ದಾರೆ ಅಣ್ಣ? ಫೈನಲಿ ಕರ್ನಾಟಕದಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಅದ್ರ ಮೇಲೆ ಅಭಿಮಾನ ಇರೋದಕ್ಕೋಸ್ಕರ ಹಂಗೆ, ಅದಕ್ಕೋಸ್ಕರ ಒಳ್ಳೇದಾಗ್ಲಿ, ತೊಂದರೆ ಇಲ್ಲ. ಏನೇ ಆದ್ರೂ ಈ ಮೋಸ್ಟ್ಲಿ ಪ್ರೋಗ್ರಾಮ್ ಪ್ಯಾನ್ ಇಂಡಿಯಾ ಇರ್ಬೋದು, ಕನ್ನಡ ಬಳಸಬಾರ್ದು. ನೋಡಿದೆ. ಸೊ ಅವ್ರ ಪರ್ಸನಲ್ ಡಿಸಿಷನ್ ಅದು, ಅದು ಯಾವ್ದ್ರ ಮೇಲೆ ಸ್ಟ್ಯಾಂಡ್ ಆಗಿದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ.